ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಲಿತಾಸ್ ಗುಡ್ ಲೈಫ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಟೊಮೆಟೊ ಹೇಗಿದ್ದರೂ ಚೀಪ್ ಆಗಿದೆ ಆದ್ದರಿಂದ ಟೊಮೆಟೊ ಬಾತ್ ಏಕೆ ಮಾಡಬಾರ್ದು ಬನ್ನಿ ಹಾಗಾದರೆ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕು ಅಂತ ಮೊದಲಿಗೆ ನೋಡ್ಕೊಂಬೇಡೋಣ ಮಸಾಲೆ ತಿರುಕೊಳ್ಳೋದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಲವಂಗ ಒಂದು ಮೂರು ನಾಲ್ಕು ಚಕ್ಕೆ ಒಂದೆರಡು ಮೂರು ಒಂದೆರಡು ಏಲಕ್ಕಿ ಒಂದು ಟೊಮೆಟೊ ಇಷ್ಟನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಒಗ್ಗರಣೆಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೋಂಪು ಕಾಳು ಒಂದೆರಡು ಸ್ಟಾರ್ ಹೂವು ಎರಡು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ನಂತರ ಮೂರು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಮೀಡಿಯಮ್ ಸೈಜ್ದು ಬೇಕಾಗತ್ತೆ ಈಗ ನಾವು ಇಲ್ಲಿ ತೋರಿಸಿರೋ ಪದಾರ್ಥಗಳನ್ನೆಲ್ಲ ಒಂದು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಇದನ್ನೆಲ್ಲ ಒಂದೊಂದಾಗಿ ಹಾಕೋಣ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ ಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ಟಾರ್ ಹೂವು ಸೋಂಪು ಕಾಳು ಎಲ್ಲ ಹಾಕಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಪುದೀನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈಗ ಇದು ಫ್ರೈ ಆಗಿದೆ ಈಗ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಟೊಮೆಟೊ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಫ್ರೈ ಮಾಡೋಣ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು ಅಷ್ಟರಲ್ಲಿ ಒಂದು ಕಾಲು ಪಾವಷ್ಟು ಅಕ್ಕಿನ ತೊಳೆದಿಟ್ಕೊಳ್ಳೋಣ ಒಂದು ಚಮಚ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲನೂ ತಗೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ನಾನ್ನೂರು ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಟೊಮೆಟೊ ಹಾಕಿದ್ದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಟೊಮೆಟೊ ಎಲ್ಲವನ್ನೂ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಅದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿನಲ್ಲಿ ಅದನ್ನು ಆ್ಯಡ್ ಮಾಡಿಬಿಡೋಣ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡೋಣ ನಂತರ ಇದಕ್ಕೆ ಒಂದು ಚಮಚ ಚಿಕ್ಕ ಚಮಚ ಅಚ್ಚಕಾರದ ಪುಡಿ ಹಾಕ್ಬಿಡೋಣ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಈ ರಾಸ್ ಮೆಲ್ ಹೋಗೋವರೆಗೂ ಫ್ರೈ ಆಗಲಿ ಈಗ ನಾವು ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಆ ಮಸಾಲಿನಲ್ಲಿ ಅಕ್ಕಿನ ಸ್ವಲ್ಪ ಹುರಿಯೋಣ ಇದೆಲ್ಲ ಸ್ವಲ್ಪ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ ನಂತರ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಆ ಅಳತೆಗೆ ಎರಡರಷ್ಟು ನೀರನ್ನು ಕಾಯಿಸಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಅಕ್ಕಿ ಎಲ್ಲ ಇದರಲ್ಲಿ ಮಿಕ್ಸಾಗಿ ಬೇಯ್ತಾ ಇದೆ ಈಗ ಕುಕ್ಕರನ್ನು ಮುಚ್ಚಿಬಿಡೋಣ ಒಂದು ವಿಷಲ್ ಬಂದರೆ ಸಾಕು ಈಗ ಒಂದು ವಿಷಲ್ ಆಗಿದೆ ಕುಕ್ಕರ್ ಮುಚ್ಚಲು ಓಪನ್ ಮಾಡಿದ್ದೀನಿ ನೋಡಿ ಟೊಮೆಟೊ ಭಾತು ರೆಡಿಯಾಗಿದೆ ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಬಿಡೋಣ ಟೊಮೆಟೊ ಬಾತ್ ಜೊತೆಗೆ ಒಂದು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ತೆಂಗಿನಕಾಯಿ ತುರಿ ಒಂದು ಚಮಚ ಹುರಿಗಡಲೆ ಒಂದೇ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಬೇಕು ಸ್ವಲ್ಪ ಉಪ್ಪು ಬೇಕಾಗತ್ತೆ ಈರುಳ್ಳಿ ಒಂದನ್ನು ಬಿಟ್ಬಿಟ್ಟು ಉಳಿದಿದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಣ ನಂತರ ಚಟ್ನಿ ಆದಮೇಲೆ ಈರುಳ್ಳಿನ ಸಣ್ಣ ಹೆಚ್ಚಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಸ್ವಾದಿಷ್ಟಕರವಾದ ಟೊಮೆಟೊ ಬಾತು ರುಚಿಯಾದ ಚಟ್ನಿಯೊಂದಿಗೆ ಸಿದ್ಧವಾಗಿದೆ ಇದನ್ನು ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಸವಿಯೋಣ ಇದನ್ನು ಲಂಚ್ಗೂ ಮಾಡ್ಕೋಬಹುದು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು ನೀವು ಕೂಡ ಈ ರುಚಿಕರವಾದ ಟೊಮೆಟೊ ಬಾತು ಮತ್ತು ಚಟ್ನಿನ ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್